ಎಲ್ಲರಿಗೂ ಶರಣ ಶರಣಾರ್ಥಿ. ನನ್ನ ಹೆಸರು ಬಸವರಾಜ ಗೌಡನವರು ಅಂತೇಳಿ, ನಮ್ಮ ತಾಯಿಯರು ಬಂದುಬಿಟ್ಟು ಬಸವನೇವ ಗೌಡನವರು ಅಂತೇಳಿ. ಅವರಿಗೆ ಈಗ 62 ವರ್ಷ. ಈಗ ಅವರಿಗೆ ಒಂದು 5-6 ವರ್ಷದಿಂದ ಮೊಣಕಾಲು ಭಾಳ ಬರ್ತಾ ಇತ್ತು. ನಾವು ಹಿಂಗಾಗಿ ಎಲ್ಲ ಹಾಸ್ಪಿಟಲ್ ತೋರಿಸಿದ್ವಿ. MBBS ಡಾಕ್ಟರ್ ಆದ ಮಾಬಲ್ ಶೆಟ್ಟಿಯವರಿಗೆ ಆಯಿತು, ಆಮೇಲೆ ಆಯುರ್ವೇದಿಕ್ ಆರೋಗ್ಯ ಸ್ಪರ್ಶ ಅಂತೇಳಿ ಅಲ್ಲಿ ತೋರಿಸಿದ್ವಿ. ಅವರೆಲ್ಲ ಸ್ಕ್ಯಾನ್ ಮಾಡಿ ಬ್ಲಡ್ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಮಂಡಿ ಚಿಪ್ಪು ಸೌದ ಅಂತೆಲ್ಲ ಹೇಳಿಬಿಟ್ಟಿದ್ರು. ಆನಂತರ ನಾವು ಎಲ್ಲ ತೋರಿಸಿದ್ರು, ಆರಾಮಾಗಲಿಲ್ಲ. ನಮ್ಮ ತಾಯಿಯವರಿಗೆ ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ, ಅಳುತ್ತಿದ್ರು. ಸೊ ಹಿಂಗಾಗಿ ನಮ್ಮ ಮಾಮಾರು ಇಲ್ಲೇ ಶ್ರೀ ಗಂಗಾ ಯೋಗ ಸೆಂಟರ್ಗೆ ಬರ್ತಿದ್ರು. ಅವ್ರಿಗೂ ಆರಾಮಾಗಿತ್ತು. ಅವರು ನಮ್ಗೆ ಹೇಳಿದ್ರು, ಯಾಕೆ ನೀವು ಒಂದ್ಸಲ ಇಲ್ಲಿ ತೋರಿಸ್ಬಾರ್ದು ಅಂತೇಳಿ. ಸೊ ನಾವು ಹಿಂಗಾಗಿ ನಾವಿಲ್ಲಿ ಕರ್ಕೊಂಬಂದ್ವಿ ನಮ್ಮ ತಾಯಿಯವರಿಗೆ. ಆವಾಗ ನಾವೇನು ಮಾಡಿದ್ವಿ, ನಮ್ದು ಏನೇ ರಿಪೋರ್ಟ್ ಆಯಿತು, ಬ್ಲಡ್ ರಿಪೋರ್ಟ್ ಆಯಿತು, ಏನೂ ನಾವು ಗುರುಜಿಯವ್ರಿಗೆ ತೋರಿಸ್ಲಿಲ್ಲ. ನಮ್ಮ ಚನ್ನಬಸವನ ಗುರುಜಿಯವರು ಅವರೇ ನಾಡಿ ಹಿಡಿದ್ಬಿಟ್ಟು ನೋಡಿ ಯಾವ ರೀತಿ ಸಮಸ್ಯೆ ಇದೆ ನಮ್ಮ ತಾಯಿಯವರಿಗೆ ಎಲ್ಲ ಅವರೇ ಹೇಳಿಬಿಟ್ರು. ಏನೂ ಒಂದು ರಿಪೋರ್ಟ್ ಇಲ್ಲ, ಏನಿಲ್ಲ, ಯಾವುದೇ ಚೆಕ್ ಇಲ್ಲ, ಏನಿಲ್ಲ. ಸೊ ಆನಂತರ ನಮಗನ್ನಿಸ್ತು ಇದು ಯಾವ ರೀತಿ ಸಾಧ್ಯ ಅಂತೇಳಿ. ಆದರೂ ನೋಡೋಣ ಅಂಥೇಳಿ ನಾವೇನು ಮಾಡಿದ್ವಿ, ಟ್ರೀಟ್ಮೆಂಟ್ ತಗೊಳಕ್ಕೆ ಚಾಲು ಮಾಡಿದ್ವಿ. ಗುರುಜಿಯವರು ಹೇಳಿದರು ಇದಕ್ಕೆ 21 ದಿವಸ ಪಂಚಕರ್ಮ ಟ್ರೀಟ್ಮೆಂಟ್ ಕೊಡಬೇಕಂತೇಳಿ. ಅದಾದ ನಂತರ ನಾವು ಚಾಲು ಮಾಡಿದ್ವಿ. ಅದನ್ನೀಗ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಅವ್ರು ಹೇಳಿದ ರೀತಿಯಾಗಿ ನಾವು ನಡ್ಕೊತಾ ಬಂದ್ವಿ. ಇವತ್ತಿಗೆ ನಮ್ಮ ತಾಯಿಯವರಿಗೆ ಪೂರ್ತಿ ಪ್ರಮಾಣದಲ್ಲಿ ಆರಾಮಾಗಿ ಹೀಗೆ ನಡೆದಾತ ಆರೋಗ್ಯವಾಗಿದ್ದಾರೆ. ಇಷ್ಟು ನಮ್ಮ ಕಡೆಯಿಂದ ಮಾಹಿತಿ. ಎಲ್ಲರಿಗೂ ಶರಣು ಶರಣಾರ್ಥಿ.